ಪ್ರಿಯ ವೀಕ್ಷಕರೇ ಬದಲಾವಣೆ ದಿನಪತ್ರಿಕೆ ಮತ್ತು ಅಕ್ಷರ ಟಿವಿ ಕನ್ನಡದ ಸಾಹಿತ್ಯ ಅವಲೋಕನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ ನಾನು ಡಿ ರಾಮಣ್ಣ ಆಲು ಕೆರೆ ತಮ್ಮ ಸಾಹಿತ್ಯ ಒಡನಾಡಿ ಸಂಚಿಕೆ ನಲವತ್ತೇಳರಲ್ಲಿ ಇವತ್ತು ಅಗ್ನ್ಯ ಅನ್ನುವಂತಹ ಕವನ ಸಂಕಲನವನ್ನು ಅವಲೋಕನ ಮಾಡ್ತಾ ಇದ್ದೇನೆ ಈ ಕವನ ಸಂಕಲನದ ಕವಿಗಳಾದಂತಹ ಕುರುವತ್ತಿ ಗೌಡ ಹೆಚ್ ಪೊಲೀಸ್ ಪಾಟೀಲ್ ಇವರು ಕೊಪ್ಪಳದ ಸಮೀಪದ ಗೊಂಡಬಾಳದವರು ಇಲ್ಲಿ ಕೊಪ್ಪಳದಲ್ಲಿಯೇ ವೃತ್ತಿಯಲ್ಲಿ ವ್ಯಾಪಾರಸ್ಥರಾದರೂ ಕೂಡ ಓದು ಬರಹಗಳ ಮೂಲಕ ಕವಿತೆಯ ಗೀಳು ಅಂಟಿಸಿಕೊಂಡು ಈಗಾಗಲೇ ಸುಮಾರು ಎರಡು ಮೂರು ಕೃತಿಗಳ ಮೂಲಕ ಸಾಹಿತ್ಯ ಲೋಕಕ್ಕೆ ತುಂಬ ಚಿರಪರಿಚಿತರಾಗಿರ್ತಕ್ಕಂತಹ ಗೌಡ ಹೆಚ್ ಪೊಲೀಸ್ ಪಾಟೀಲ್ರವರ ಈ ಕವನ ಸಂಕಲನವನ್ನು ಇವತ್ತು ತಮ್ಮ ಮುಂದೆ ಅವಲೋಕನವನ್ನು ಮಾಡ್ತಾ ಇದ್ದೇನೆ ಈ ಕವನ ಸಂಕಲನದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕವಿತೆಗಳಿವೆ ಇಲ್ಲಿ ಒಂದಷ್ಟು ಕವಿತೆಗಳ ಬಗ್ಗೆ ಮಾತನಾಡೋದಾದರೆ ಮೊದಲನೇ ಕವಿತೆ ನಾಡಾಭಿಮಾನ ಅಂತ ಇದೆ ಅಂದರೆ ಈ ನಾಡಿನ ಬಗ್ಗೆ ನೆಲ ಜಲವನ್ನು ಕುರಿತು ಒಬ್ಬ ಮನುಷ್ಯನಿಗೆ ಇರಬೇಕಾದಂಥ ಗೌರವ ಪ್ರೀತಿ ಏನು ಅನ್ನುವಂಥದ್ದನ್ನು ಈ ಕವಿತೆಯಲ್ಲಿ ತುಂಬ ಚೆನ್ನಾಗಿ ಕವಿಮಿತ್ರ ಕುರುವತ್ತಿಗೌಡ ಪೊಲೀಸ್ ಪಾಟೀಲ್ ಅವರು ಕಟ್ಟಿಕೊಟ್ಟಿದ್ದಾರೆ ಜೀವ ಕನ್ನಡ ಭಾವ ಕನ್ನಡ ನನ್ನದು ಕನ್ನಡಕ್ಕಾಗಿ ನಡೆಯುವ ಹೋರಾಟ ಅದು ಎಂದಿಗೂ ನಿಲ್ಲದು ಅನ್ಯ ಭಾಷೆಗಳು ಕನ್ನ ಹಾಕುತ್ತಿವೆ ಕನ್ನಡದ ಬಟ್ಟೆ ತೊಟ್ಟು ಕನ್ನಡಿಗರೇ ಕಡೆಗಣಿಸಿದರೆ ಕರ್ನಾಟಕವೇ ಓದಿತು ಕುಲಗೆಟ್ಟು ಅಂತೇಳಿ ಕೊಪ್ಪಳ ಸೇರಿದಂತೆ ರಾಜ್ಯಾದ್ಯಂತ ನೂರಕ್ಕೂ ಹೆಚ್ಚು ಕಾರ್ಯಕ್ರಮ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಹದಿಮೂರು ಹದಿಮೂರಕ್ಕೂ ಹೆಚ್ಚು ರಾ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದೇನೆ ಹಾಗೂ ನನ್ನ ಪ್ರ ಪ್ರಥಮ ಕವನ ಸಂಕಲನ ಪೃಥ್ವಿ ಪ್ರೇಮಿ ಎರಡನೇ ಕವನ ಸಂಕಲನ ಅಗ್ನಿ ಈ ಎರಡು ಕವನ ಸಾಹಿತ್ಯ ಕ್ಷೇತ್ರಕ್ಕೆ ನನ್ನ ಒಂದು ಕಿರುಕಾಣಕ್ಕೆ ನೀಡಿದ್ದೇನೆ ಈ ಆಗ್ನೇಯ ಎರಡನೇ ಕವನ ಸಂಕಲನದಲ್ಲಿ ರೈತರ ಬಗ್ಗೆ ಮಾನಸಿಕ ಸಮತೋಲನ ಹಾಗೂ ಹಲವಾರು ಥರದಲ್ಲಿ ಬೆಳಕು ಚೆಲ್ಲುವ ಕವಿತೆಯಾಗಿದೆ ಮೊದಲ ಕವನ ಸಂಕಲನ ಪೃಥ್ವಿ ಪ್ರೇಮಿ ಭೂಮಿಯ ಬಗ್ಗೆ ಕಾಳಜಿ ಭೂಮಿಯ ಮಣ್ಣು ರೈತರು ಸಾಮಾಜಿಕ ಪಿಡುಗು ಎಲ್ಲದರ ಬಗ್ಗೆ ಒಂದು ವಿಶೇಷವಾಗಿ ಬೆಳಕು ಚಲುವಂಥ ಕವನ ಸಂಕಲನವಾಗಿದೆ ಹೀಗಾಗಿ ಎರಡು ಕವನ ಸಂಕಲನ ಸಲ್ಲಿಸಿದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಪಡೆದಿರುವುದು ನಮಗೆ ಆತ್ಮತೃಪ್ತಿಯನ್ನು ತಂದುಕೊಟ್ಟಿದೆ ಹಾಗಾಗಿ ಅಕ್ಷರ ಟಿ ವಿಯವರು ನನ್ನ ಎರಡನೇ ಕವನ ಸಂಕಲನ ಆಗ್ನಿಯ ಬಗ್ಗೆ ಒಂದು ವಿವರಣೆಯನ್ನು ನೀಡುತ್ತಿರುವುದು ನೀಡುತ್ತಿರುವುದರಿಂದ ಅವರಿಗೆ ನನಗೆ ಒಂದು ಗಮನಾರ್ಹದ ವಿಷಯವಾಗಿದೆ ಹಂಗಾಗಿ ಅಕ್ಷರ ಟಿವಿಗೆ ನನ್ನಿಂದ ವಂದನೆಗಳನ್ನು ತಿಳಿಸುತ್ತೇನೆ ಅಭಿನಂದನೆ ಕನ್ನಡದ ಕೆಚ್ಚದೆಯನ್ನು ಕನ್ನಡ ಭಾಷೆಯ ಮೇಲಿರ್ತಕ್ಕಂಥ ಪ್ರೀತಿ ಗೌರವವನ್ನು ಹೆಚ್ಚಿಸುವಂತಹ ಅನೇಕ ಸಾಲುಗಳನ್ನು ಈ ಕವಿತೆಯಲ್ಲಿ ಅವರು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈ ಕವಿತೆಯನ್ನು ಓದಿದ ತಕ್ಷಣ ನನಗೆ ಡಿ ಎಸ್ ಕರ್ಕಿಯವರ ಬರೆದಂತಹ ಬಹಳ ಸುಂದರವಾದಂತಹ ಕನ್ನಡ ಅಭಿಮಾನದ ಮತ್ತು ಪ್ರೀತಿಯನ್ನು ಮೈದುಂಬಿ ಹಾಡುವಂತಹ ಬಹುಶಃ ಆ ಎಲ್ಲ ಹಾಡನ್ನು ತಾವೆಲ್ಲ ಕೇಳಿದ್ದೀರಿ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ ಹಚ್ಚೇವ ಕನ್ನಡದ ದೀಪ ಕರುನಾಡ ದೀಪ ಸಿರಿನಾಡ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಬಹುದನ ಬಹುದಿನಗಳಿಂದ ಮೈಮೆರವೇ ಇಂದ ಕೂಡಿರುವ ಕೊಳೆಯ ಕೊಚ್ಚೇವ ಅಂತ ಹೇಳಿ ಈ ರೀತಿ ನಮಗೆ ಕನ್ನಡದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ಅನೇಕ ಹಿರಿಯ ಕವಿಗಳು ಕನ್ನಡ ನೆಲ ಜಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಪ್ರೇರಣೆಯಾಗ್ತಕ್ಕಂತಹ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ ಅದೇ ರೀತಿ ಸಿದ್ದಯ್ಯ ಪುರಾಣಿಕರವರ ಕವಿತೆಯ ಸಾಲುಗಳು ಕೂಡ ಈ ಸಂದರ್ಭದಲ್ಲಿ ನನಗೆ ನೆನಪಾದವು ಅವರು ಬರೀತಾರೆ ಹೊತ್ತೀತೋ ಒತ್ತೀತೋ ಕನ್ನಡದ ದೀಪ ಮುಗಿಯಿತೋ ಮುಗಿಯಿತೋ ಶತಮಾನಗಳ ಶಾಪ ಅಂಥೇಳಿ ಹಾಗಾಗಿ ಕನ್ನಡಿಗರೆಲ್ಲರೂ ಕೂಡ ಎಚ್ಚರಗೊಂಡಾಗ ಕನ್ನಡ ಭಾಷೆಯ ಬಗ್ಗೆ ವಿಶೇಷವಾದಂಥ ಪ್ರೀತಿ ನಾವು ಭಕ್ತಿಯನ್ನು ಬೆಳೆಸಿಕೊಂಡಾಗ ಅದನ್ನು ಆಚರಣೆಯಲ್ಲಿ ತಂದಾಗ ಆ ಭಾಷೆಯ ಬಳಕೆಯಿಂದ ಯಾವುದೇ ಭಾಷೆ ಉಳಿಲಿಕ್ಕೆ ಸಾಧ್ಯ ಹಾಗಾಗಿ ಆ ಭಾಷೆಯನ್ನು ಆಡಳಿತಾತ್ಮಕವಾಗಿಯೂ ಕೂಡ ಸರ್ಕಾರ ಇವತ್ತು ಜಾರಿಗೊಳಿಸಿದರೂ ಕೂಡ ಅನೇಕ ಸವಾಲುಗಳ ಮಧ್ಯದಲ್ಲಿಯೇ ಭಾಳಷ್ಟು ಕಚೇರಿಗಳಲ್ಲಿ ಇವತ್ತು ಇಂಗ್ಲೀಷ್ ಭಾಷೆಯನ್ನು ಬಳಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಹಾಗಾಗಿ ಪ್ರತಿಯೊಬ್ಬ ಕನ್ನಡ್ ಕನ್ನಡಿಗನೂ ಕೂಡ ಇಲ್ಲಿ ಭಾಷೆ ಬಗ್ಗೆ ವಿಶೇಷವಾದಂಥ ಪ್ರೀತಿಯನ್ನು ಮತ್ತು ಗೌರವವನ್ನು ನಾವೆಲ್ಲ ಉಳಿಸಿಕೊಳ್ಬೇಕಾಗಿದೆ ಅನ್ನುವಂಥದ್ದು ಈ ಕವಿತೆಯಿಂದ ನಮಗೆಲ್ಲ ಮನದಟ್ಟಾಗುತ್ತದೆ ಅನ್ನುವಂಥದ್ದು ಹಾಗೆಯೇ ಎರಡನೇ ಕವಿತೆ ಇಲ್ಲಿ ಮಾನಸಿಕ ಸಮತೋಲನ ಅಂತ ಇದೆ ಮಾನಸಿಕ ಸಮತೋಲನ ಅಂದರೆ ಮನುಷ್ಯನಿಗೆ ಮಾನಸಿಕ ಸ್ಥಿತಿ ಬಹಳ ಮುಖ್ಯವಾಗಿ ಬೇಕು ಯಾಕಂತಂದರೆ ಆತನ ಸಾಮಾಜಿಕ ಜೀವನ ಇರ್ಬೋದು ವೈಯಕ್ತಿಕ ಜೀವನ ಇರ್ಬೋದು ಯಾವುದೇ ಕ್ಷೇತ್ರಗಳಲ್ಲಿ ಆತ ಸ್ವತಂತ್ರವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲಿಕ್ಕೆ ಮನುಷ್ಯನ ಮನಸ್ಥಿತಿಯ ಅಂದರೆ ಆರೋಗ್ಯ ಬಹಳ ಮುಖ್ಯ ಅಂತ ಅಂತಹ ಮಾನಸಿಕ ಸಮತೋಲನದಿಂದ ಮನುಷ್ಯ ಏನೆಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ ಅಂತ ನಾನು ಅಂದ್ಕೊಳ್ತೇನೆ ಕೋಪದಿ ಜಗಳ ಬಹಳ ಹೌದು ಕೋಪದಿ ದುಃಖ ಬಹಳ ಅಸದಳ ಕೋಪಿಷ್ಟನಾದವ ಮರುಕ್ಷಣ ಪಾಪಿಷ್ಟನಾಗಬಲ್ಲ ಶಾಂತ ಸ್ವಭಾವದ ಸಜ್ಜನರೇ ಬಹಳಷ್ಟು ಶ್ರೇಷ್ಠ ಈ ಸಮಾಜದಲ್ಲಿ ಅನ್ನುವಂಥದ್ದನ್ನು ನಾವು ಬಹುಕಾಲ ಎಲ್ಲ ಕವಿಗಳು ತತ್ವಜ್ಞಾನಿಗಳು ದಾರ್ಶನಿಕರು ಉದಾಹರಿಸಿದ್ದನ್ನು ನಾವು ನೋಡಬಹುದು ಕೇಳಬಹುದು ಹಾಗಾಗಿ ಇಲ್ಲಿ ಇದನ್ನು ಓದಿದ ತಕ್ಷಣ ನನಗೆ ನೆನಪಾದದ್ದು ಸ್ವಾಮಿ ವಿವೇಕಾನಂದವರು ಬಹಳ ಚೆನ್ನಾಗಿ ಹೇಳ್ತಾರೆ ಅವರು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ನೋಡಿ ಸದೃಢವಾದ ಮನಸ್ಸಿನಲ್ಲಿ ಸದೃಢವಾದಂಥ ಆರೋಗ್ಯ ಇರ್ತತಿ ಅಂತ ಸದೃಢವಾದಂಥ ದೇಹ ಇರಲಿಕ್ಕೆ ಸಾಧ್ಯ ಇದೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಸದೃಢವಾದಂಥ ಮನಸ್ಸಿನಲ್ಲಿ ಸದೃಢವಾದಂತಹ ದೇಹ ಅಂದರೆ ಆರೋಗ್ಯ ಇಲ್ಲಿ ಹಾಗಾಗಿ ಮಾನಸಿಕ ಇಲ್ಲಿ ಸಮತೋಲನವನ್ನು ನಾವೆಲ್ಲ ಪ್ರತಿಯೊಬ್ಬರು ಕಾಯ್ಕೋಬೇಕು ಅಂದಾಗ ಮಾತ್ರ ನಾವು ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ವೈಯಕ್ತಿಕ ಬದುಕಿನಲ್ಲೂ ಕೂಡ ಮನೆ ಮಕ್ಕಳು ಸಂಸಾರ ಮಡದಿ ಮತ್ತೊಂದು ಮುಗಿದೊಂದು ವೃತ್ತಿ ಹವ್ಯಾಸಗಳು ಎಲ್ಲದರಲ್ಲೂ ಕೂಡ ನಾವು ಒಂದು ಏನು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಅದಕ್ಕೆ ತತ್ವಜ್ಞಾನಿ ಭಾಳ ಚೆನ್ನಾಗಿ ಹೇಳ್ತಾನೆ ಮನುಷ್ಯ ಕೋಪಗೊಂಡ್ರೆ ಸಿಟ್ಟು ಮಾಡಿಕೊಂಡ್ರೆ ತತಕ್ಷಣ ಸಿಡಿಮಿಡಿಗೊಂಡ್ರೆ ಏನಾಗ್ಬೋದು ಅಂತ ಅನ್ನೋದಕ್ಕೆ ಒಂದು ಕ್ಷಣದ ಸಿಟ್ಟಿನಿಂದ ನೀವು ಏನಾದರೂ ಪಾರಾದ್ರಿ ಅಂತ ಹೇಳಿದರೆ ಮೂರು ದಿನದ ದುಃಖದಿಂದ ನೀವು ಪಾರಾದಿರಿ ಅಂತ ಅರ್ಥ ನೋಡಿ ಎಷ್ಟೊಂದು ಅದ್ಭುತವಾದಂತಹ ಇಲ್ಲಿ ಅರ್ಥವನ್ನು ಕೊಡ್ತಕ್ಕಂಥದ್ದು ಈ ಮಾತು ಸಿಟ್ಟು ಮನುಷ್ಯನನ್ನು ಏನು ಬೇಕಾದರೂ ಮಾಡಬಹುದು ಹಾಗಾಗಿ ಒಂದು ಕ್ಷಣದ ಸಿಟ್ಟಿನಿಂದ ನೀವು ಏನಾದರೂ ಪಾರಾಗಿಬಿಟ್ರಿ ಅಂತ ಹೇಳಿದರೆ ಮೂರು ದಿನಗಳು ಏನು ದುಃಖ ಪಡಬೇಕಾಗಿತ್ತಲ್ಲ ಆ ದುಃಖದಿಂದ ನೀವು ಪಾರಾಗ್ತೀರಿ ಅಂತ ಹೇಳ್ತಾನೆ ಎಸ್ ಹಾಗೆಯೇ ಇಲ್ಲಿ ಮತ್ತೆ ಇನ್ನೊಬ್ಬ ತತ್ವಜ್ಞಾನಿ ಬಹಳ ಒಳ್ಳೆಯ ಮಾತು ಹೇಳ್ತಾನೆ ನೀವು ಬಹಳ ತಾಳ್ಮೆ ವಹಿಸ್ಕೋಬೇಕು ಶಾಂತಿ ತಾಳ್ಮೆ ಸಂಯಮ ಇವು ಮನುಷ್ಯನಿಗೆ ಬಹಳ ಆತನ ಬದುಕಿನಲ್ಲಿ ಮಹತ್ವದ ಬಾಗಿಲನ್ನು ಅಂತ ಹೇಳ್ತಾನೆ ನೀವು ಕೋಪಗೊಂಡ್ರೆ ಸಿಡಿಮಿಡಿಗೊಂಡ್ರೆ ಇನ್ನೊಬ್ಬರ ಮೇಲೆ ತತಕ್ಷಣ ಇನ್ನೇನೋ ನೀವು ಅಂದ್ಕೊಂಡು ಆತನಿಗೆ ಪ್ರತಿರೋಧ ತೋರ್ತಾ ತತಕ್ಷಣವೇ ಮಾತಿನಲ್ಲಿ ಪ್ರತಿಕ್ರಿಯಿಸ್ತಾ ಹೋದರೆ ಮಾತಿಗೆ ಮಾತು ಬೆಳೀತಾ ಹೋದರೆ ಏನೆಲ್ಲ ಸಂಬಂಧಗಳು ಕೆಟ್ಟು ಹೋಗ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಮನುಷ್ಯನಿಗೆ ತಾಳ್ಮೆ ಇರಬೇಕು ಸಂಯಮ ಇರಬೇಕು ಒಂದು ಸೈರಣೆ ಇರಬೇಕು ಇಂಥ ಮನಸ್ಥಿತಿ ಇದ್ದಾಗ ಮಾತ್ರ ಆತನ ಬದುಕಿನಲ್ಲಿ ಬಹಳ ಮಹತ್ವದ ಅವಕಾಶಗಳು ಬಾಗಿಲುಗಳು ತೆರಿತವ ಅನ್ನುವಂಥದ್ದು ತತ್ವಜ್ಞಾನಿಯ ಮಾತು ಅಕ್ಷರಶಃ ನಿಜ ಹಾಗಾಗಿ ಇಲ್ಲಿ ಕೂಡ ಕುರುವತ್ತಿ ಗೌಡ ಹೆಚ್ ಪೊಲೀಸ್ ಪಾಟೀಲ್ ಅವರು ಕವಿ ಮಿತ್ರ ಬಹಳ ಚೆನ್ನಾಗಿ ಮಾನಸಿಕ ಸಮತೋಲನ ಮಾನಸಿಕ ಆರೋಗ್ಯವನ್ನು ಮನುಷ್ಯನಿಗೆ ಬಹಳ ಮುಖ್ಯ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಇಲ್ಲಿ ಅವರು ಈ ಕವಿತೆಯಲ್ಲಿ ಕಟ್ಟಿಕೊಡ್ತಾ ಹೋಗ್ತಾರೆ ಇಲ್ಲಿ ಕುರಾನ ಅಲ್ಲಿ ಬಹಳ ಚೆನ್ನಾಗಿ ಒಂದು ಮಾತು ಬರುತ್ತೆ ಈ ಈ ಸಂದರ್ಭದಲ್ಲಿ ನಾನು ಅದನ್ನು ನೆನಪು ಮಾಡಿಕೊಳ್ಳಬೇಕು ಬಹುಶಃ ಎಂಥ ಸಂದರ್ಭದಲ್ಲೂ ಕೂಡ ಕೋಪ ಮಾಡಿಕೊಳ್ಳದೇ ಇರತಕ್ಕಂಥ ಮನುಷ್ಯ ಯಾವುದೇ ಮುಲಾಜಿಲ್ದನೆ ಆತ ಸ್ವರ್ಗಕ್ಕೆ ಹೋಗ್ತಾನ ಅಂತ ಹೇಳ್ತಾರೆ ನೋಡಿ ಯಾವುದೇ ಕ್ಷಣ ಇರಲಿ ಅದು ಎಂಥದ್ದೇ ಸಂದರ್ಭ ಎಂಥದ್ದೇ ಸನ್ನಿವೇಶ ಇರಲಿ ಅಂಥ ಸಂದರ್ಭ ಸನ್ನಿವೇಶಗಳಲ್ಲಿ ಮನುಷ್ಯ ಕೋಪ ಮಾಡಿಕೊಳ್ಬಾರ್ದು ಅದನ್ನು ಯಥಾಸ್ಥಿತಿಯಾಗಿ ಸ್ವೀಕರಿಸಬೇಕು ಅಂಥ ಯಥಾಸ್ಥಿತಿ ಮನ್ ಮನಸ್ಸೇನಿದೆಯಲ್ಲ ಅಂತ ಆ ಮನಸ್ಸಿನ ಸ್ಥಿತಿಯನ್ನು ನಾವು ರೂಢಿ ರೂಢಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು ಹಾಗಾಗಿ ಅಂಥ ಮನಸ್ಥಿತಿಯನ್ನು ರೂಢಿ ಮಾಡಿಕೊಂಡಾಗ ಆತ ಅಂತಹ ಮನುಷ್ಯ ಯಾವಾಗಲೂ ಆತ ಆತೇನ್ಮಾಡ್ತಾನ ಅಂತ ಹೇಳಿದರೆ ಸ್ವರ್ಗಕ್ಕೆ ಹೋಗ್ತಾನ ಅಂತ ಇಲ್ಲಿ ಬಹಳ ಮಾರ್ಮಿಕವಾಗಿ ಕುರಾನಿನಲ್ಲಿ ಉಲ್ಲೇಖ ಈ ಸಾಲುಗಳು ಉಲ್ಲೇಖಗೊಳ್ತಾವೆ ಸ್ವರ್ಗಕ್ಕೆ ಅಂದರೆ ಮನುಷ್ಯ ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಅಂಥದ್ದೊಂದು ಒಂದು ಏನು ಆದರ್ಶ ಅಂತ ನಾವೇನು ಕರಿತೇವೆ ಮೌಲ್ಯಗಳು ಅಂತ ನಾವೇನು ಕರಿತೇವೆ ಅಂತಹ ಮೌಲ್ಯಗಳಿಂದ ಗೌರವಿಸಲ್ಪಡ್ತಕ್ಕಂಥ ಮನುಷ್ಯ ಯಾವತ್ತೂ ಸಮಾಜದಲ್ಲಿ ಭಾಳಷ್ಟು ಗೌರವಿಸಲ್ಪಡ್ತಾನೆ ಅನ್ನುವಂಥದ್ದು ಹಾಗೆ ಇಲ್ಲಿ ನರಕ ಸ್ವರ್ಗ ಅವು ನೆಪ ಮಾತ್ರ ಅಷ್ಟೇ ಮನುಷ್ಯ ತಾನು ಮಾಡಿದಂತಹ ಕೃತ್ಯಗಳ ಮುಖಾಂತರ ತಾನು ಮಾಡಿದಂಥ ಕಾರ್ಯಗಳ ಮುಖಾಂತರ ಅದನ್ನೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡ್ತಾರೆ ಅಂದರೆ ಮುಖ್ಯವಾಗಿ ಮನುಷ್ಯನ ಇಲ್ಲಿ ಗುಣಗಳು ನಡತೆಗಳು ಬಹಳ ಮುಖ್ಯ ಅಂತ ಇಲ್ಲಿ ಮನುಷ್ಯನ ಸ್ವಭಾವಗಳನ್ನು ಕುರಿತೇ ಈ ಕವಿತೆ ಮಾತನಾಡ್ತತಿ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಮತ್ತೆ ಇನ್ನೊಂದು ಕವಿತೆ ಇದೆ ಪರಿಹಾರ ಅಂಥೇಳಿ ಪರಿಹಾರ ಅಂದರೆ ಇಲ್ಲಿ ರೈತನ ಕುರಿತು ಬರೆದಂಥ ಈ ಕವಿತೆ ತುಂಬ ಸಂಕಟದಿಂದ ಬರೀತಾರ ಇಲ್ಲಿ ಅವರು ಕವಿ ಮಿತ್ರ ಸೀಳಿದ ನೆಲಕ್ಕೆ ಬಾಡಿದ ಮರಕ್ಕೆ ಮೋಸದ ಸುಳಿಗೆ ಸಿಲುಕಿ ಶರಣಾದ ಕುಣಿಕೆಗೆ ಸತ್ಯ ಅಂದರೆ ನೋಡಿ ಆತನ ಆತನ ಬದುಕು ಎಷ್ಟು ಕಷ್ಟ ಇದೆ ಅಂತ ಸೀಳಿದ ನೆಲಕ್ಕೆ ಬಾಡಿದ ಮರಕ್ಕೆ ಮೋಸದ ಸುಳಿಗೆ ಸಿಲುಕಿ ಶರಣ ಆದ ಅಲ್ಲಿ ಆ ಸಾವಿನ ಕುಣಿಕೆಗೆ ಅಂತೇಳಿ ರೈತ ಇಷ್ಟೆಲ್ಲ ಸಂಕಷ್ಟದ ಬದುಕು ಬದುಕ್ತಾನ ಅಂತ ರೈತನ ರೈತ ದೇಶದ ಬೆನ್ನೆಲುಬು ಅಂತ ನಾವು ಕರಿತೇವೆ ಸರ್ಕಾರಗಳು ಕೋಟಿ ಕೋಟಿ ಬಜೆಟನ್ನು ಮೀಸಲಿಡ್ತಾವೆ ಬಜೆಟ್ನಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ರೈತರ ಕ್ಷೇಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆತನ ಬೆಳವಣಿಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೃಷಿ ವಿಶ್ವವಿದ್ಯಾಲಯಗಳಿವೆ ಆದರೂ ಕೂಡ ಇವತ್ತು ರೈತನ ಬದುಕು ಆತನ ಪರಿಸ್ಥಿತಿ ಇನ್ನೂ ಬದಲಾಗಿಲ್ಲ ಅನ್ನುವಂಥದ್ದೇ ತುಂಬ ಶೋಚನೀಯ ಸಂಗತಿ ನೋಡಿ ಎಂಥ ದುರಂತ ಅಂತ ಹೇಳಿದರೆ ಬಟ್ಟೆ ಮಾರ್ತಕ್ಕಂತಹ ಒಬ್ಬ ಬಟ್ಟೆ ಅಂಗಡಿ ಮಾಲೀಕ ಬಟ್ಟೆಗೆ ತಾನೇ ರೇಟ್ ಫಿಕ್ಸ್ ಮಾಡ್ತಾನೆ ಕಿರಾಣಿಯನ್ನು ಮಾರ್ತಕ್ಕಂಥ ಒಬ್ಬ ಕಿರಾಣಿ ಅಂಗಡಿ ಮಾಲೀಕ ತಾನು ಮಾರ್ತಕ್ಕಂಥ ಕಿರಾಣಿ ಪದಾರ್ಥಗಳಿಗೆ ತಾನೇ ರೇಟ್ ಫಿಕ್ಸ್ ಮಾಡ್ತಾನೆ ಹಣ್ಣು ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ ಮಾಮೂಲಿ ಬಾಳೆಹಣ್ಣು ಮಾರಲಿ ಯಾವುದೇ ಹಣ್ಣುಗಳನ್ನು ಮಾರಲಿ ಅಂಥ ಹಣ್ಣುಗಳನ್ನು ಮಾರ್ತಕ್ಕಂಥ ಒಬ್ಬ ಮಾಲೀಕ ಕೂಡ ತಾನು ಆ ಮಾರ್ತಕ್ಕಂಥ ಹಣ್ಣುಗಳಿಗೆ ರೇಟ್ ಫಿಕ್ಸ್ ಮಾಡ್ತಾನೆ ಒಬ್ಬ ಟೈಲರ್ ತಾನು ಒಲಿತಕ್ಕಂಥ ಬಟ್ಟೆಗಳಿಗೆ ತಾನೇ ಇಷ್ಟು ಇದಕ್ಕೆ ಕೂಲಿ ಆಗುತ್ತೆ ಹೇಳಿ ರೇಟ್ ಫಿಕ್ಸ್ ಮಾಡ್ತಾನೆ ಆದರೆ ದುರಂತ ಏನಂತ ಹೇಳಿದರೆ ರೈತ ತಾನು ಬೆಳೆದಂಥ ಬೆಳೆಗಳಿಗೆ ತಾನು ರೇಟ್ ಫಿಕ್ಸ್ ಮಾಡಲ್ಲ ಆದರೆ ಮಾರ್ಕೆಟ್ನಾಗ ವ್ಯಾಪಾರ ಮಾಡತಕ್ಕಂತಹ ಅಲ್ಲಿ ಏನು ವ್ಯಾಪಾರದಾರ ಇರ್ತಾರಲ್ಲ ಅವರು ರೇಟ್ ಫಿಕ್ಸ್ ಮಾಡ್ತಾರ ನೋಡಿ ಎಂಥ ದುರಂತ ಇದು ಈ ದೇಶದ ದುರಂತ ಹಾಗಾಗಿ ರೈತನ ಸ್ಥಿತಿ ಸುಧಾರಿಸಬೇಕಾದ್ರೆ ಇಲ್ಲಿ ಬಹಳಷ್ಟು ಆತನ ಬೆನ್ನಿಗೆ ನಾವು ನಿಲ್ಲಬೇಕಾಗಿದೆ ಆರ್ಥಿಕ ಸದೃಢತೆಯನ್ನು ಆತನಿಗೆ ಕಲ್ಪಿಸಿ ಕೊಡಬೇಕಾಗಿದೆ ಹಾಗಾಗಿ ಎಷ್ಟೋ ಜನ ರೈತರು ಅವರು ಮಾಡಿದಂತಹ ಸಾಲದ ಸುಳಿಗೆ ಅಂದರೆ ಹೊಲಕ್ಕಾಗಿ ಬೋರ್ವೆಲ್ಗಳಿಗಾಗಿ ನೀರಾವರಿ ಮಾಡಬೇಕು ಅನ್ನುವಂಥ ಸದುದ್ದೇಶ ಇಟ್ಟುಕೊಂಡು ಅನೇಕ ಬೋರ್ವೆಲ್ಗಳನ್ನು ಹಾಕಿಸ್ತಾರ ಅನೇಕ ಈ ತಾಪಮಾನ ವೈಪರೀತ್ಯ ಹವಾಮಾನ ವೈಪರೀತ್ಯಗಳಿಂದಾಗಿ ಬಹಳಷ್ಟು ರೋಗಗಳು ಇವತ್ತು ರೈತನಿಗೆ ಕಾಡ್ತಾವೆ ಹಾಗಾಗಿ ಭಾಳಷ್ಟು ಎಣ್ಣೆ ಹೊಡೆಯೋದಾಗಲಿ ರಾಸಾಯನಿಕ ಗೊಬ್ಬರಗಳನ್ನಾಗಿ ಬಳಸೋದ್ರಿಂದ ಭಾಳಷ್ಟು ಹಣ ಹಣವನ್ನು ವಿನಿಯೋಗ ವಿನಿಯೋಗಿಸಬೇಕಾಗತ್ತೆ ಬೇಸಾಯಕ್ಕೆ ಕೃಷಿಗೆ ಹಾಗಾಗಿ ಅಲ್ಲಿ ಲಾಭದಾಯಕ ಆಗಲಿಲ್ಲ ಅಂತ ಹೇಳಿದರೆ ಕೃಷಿಗೆ ಖಂಡಿತ ರೈತ ಸಂಕಷ್ಟ ಸ್ಥಿತಿಗೆ ತಲುಪಿ ಬಿಡ್ತಾನೆ ಹಾಗಾಗಿ ಇಲ್ಲಿ ರೈತನ ಸ್ಥಿತಿ ಭಾಳಷ್ಟು ಸುಧಾರಿಸಬೇಕಾಗಿದೆ ಅನ್ನುವಂಥ ಮಾತುಗಳನ್ನು ಕವಿ ಮಿತ್ರ ಪರಿಹಾರ ಅನ್ನುವಂತಹ ಅಂದರೆ ಆತ ಯಾ ಯಾವ ಸಂದರ್ಭದಲ್ಲಿ ಬಿಕ್ಕಟ್ಟು ಸಿಕ್ಕಿ ಹಾಕಿಕೊಳ್ತಾನ ಯಾವ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಒಳಗಾಗ್ತಾನೆ ಅಲ್ಲಿ ನಮ್ಮ ನಾಳ ನಮ್ಮ ನಾಳತಕ್ಕಂಥ ನಾಯಕರಾಗಲಿ ಸರ್ಕಾರಗಳಾಗಲಿ ಆತನಿಗೆ ಸಹಾಯಕ್ಕೆ ಬೆಂಬಲಕ್ಕೆ ಬರಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ ಇಡೀ ದೇಶಕ್ಕೆ ಇಡೀ ಮನುಕುಲಕ್ಕೆ ಅನ್ನ ಹಾಕ್ತಾ ಅನ್ನ ಹಾಕ್ತಕ್ಕಂಥ ರೈತನಿಗೆ ನಾವು ನೆರವಾಗದ ಇದ್ದರೆ ಇಲ್ಲಿ ಬಹಳ ನೈತಿಕತೆಯ ಪ್ರಶ್ನೆ ಬಂದುಬಿಡ್ತೈತೆ ಅಂಥ ನೈತಿಕತೆಯ ಪ್ರಶ್ನೆಯನ್ನು ಎದುರಿಗೆ ಇಲ್ಲಿ ಕುರುವತ್ತಿಗೌಡ ಎಚ್ ಪೊಲೀಸ್ ಪಾಟೀಲ್ ಅವರು ನಮ್ಮ ಮುಂದೆ ಇಡ್ತಾರ ಅನ್ನುವಂಥದ್ದು ಹಾಗೆಯೇ ಇಲ್ಲಿ ಇನ್ನೊಂದು ಕವಿತೆ ಅಗ್ನ್ಯ ಅಂತ ಈ ಕವನ ಸಂಕಲನದ ಹೆಸರೇ ಅಗ್ನ್ಯ ಅಂತ ಅಗ್ನ್ಯ ಅಂದರೆ ಗೋವು ಅಂತ ಆಕಳು ಅಂತ ಇಲ್ಲಿ ಅದನ್ನು ಬಹಳ ಪವಿತ್ರವಾದಂಥ ಸ್ಥಾನದಲ್ಲಿ ಇಟ್ಟು ಒಂದು ಪೂಜ್ಯ ಭಾವನೆ ರೀತಿಯಲ್ಲಿ ನಾವೆಲ್ಲರೂ ಕಾಣ್ತೇವೆ ಅಗ್ನ್ಯ ಅಂತ ಹೇಳಿದರೆ ಅಂದರೆ ಗೋವಿನ ಮಹತ್ವ ಅಂದ್ರೆ ಆಕಳಿನ ಮಹತ್ವ ಅಂತ ಬಹಳ ಇಲ್ಲಿ ಬಹುಕಾಲದಿಂದಲೂ ಕೂಡ ನಮಗೆ ಒಂದು ನಂಬಿಕೆ ಇದೆ ಹಿರಿಯರು ಹೇಳ್ತಾರೆ ಅದು ನಾಣ್ಣುಡಿ ಕೂಡ ಹೌದು ಆಕಳ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅಂತ ಹೇಳ್ತಾರೆ ಹಂಗಂದ್ರೆ ಅರ್ಥ ಅದ್ರಾಗ ಬಂಗಾರ ಇರ್ತೈತೆ ಇಲ್ಲ ಅದು ಬಹುಮುಖಿಯಾಗಿ ಮನುಷ್ಯನಿಗೆ ಪರೋಪಕಾರಿಯಾಗಿ ಹೇಗೆ ಬದುಕಬಲ್ಲದು ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಈ ವಾಕ್ಯ ನಮಗೆ ಹೇಳ್ತತಿ ಪ್ರೇರೇಪಿಸ್ತೈತಿ ಆ ಕಳವಟ್ಟಿಯಲ್ಲಿ ಅಚ್ಚೇರು ಬಂಗಾರ ಅಂತ ಅಂದರೆ ಈ ಆ ಅವರು ಹೇಳ್ತಾರೆ ಇಲ್ಲಿ ಈ ಕವಿತೆಯಲ್ಲಿ ಗೋಪ್ರೇಮಿ ಗೋಪಾಲ ಆಣೆ ಗೋಮಾಳ ಮೆರೆದೆ ಊರಗಳಂಗೆ ವಿಪತ್ತಂ ಗೋಮಾಳ ಇರ್ತಕ್ಕಂಥ ಊರುಗಳು ಬಹಳಷ್ಟು ವಿಪತ್ತಿಗೊಳಗಾಗ್ತವೆ ಯಾಕಂದರೆ ಇಲ್ಲಿ ಇವೆಲ್ಲವೂ ಕೂಡ ಸಾಕು ಪ್ರಾಣಿಗಳೇ ಮನುಷ್ಯನಿಗೆ ರೈತ ಸಂಕುಲಕ್ಕೆ ಬಹಳಷ್ಟು ಇಲ್ಲಿ ಸಾಕು ಪ್ರಾಣಿಗಳಿರ್ತಾವೆ ಆ ಸಾಕು ಪ್ರಾಣಿಗಳಿಂದ ಮನುಷ್ಯ ತನ್ನ ಆಹಾರ ಮತ್ತೊಂದು ಮುಗುದೊಂದು ಅದರ ಜೊತೆಗೆ ಒಂದಷ್ಟು ಲಾಭದಾಯಕ ಉದ್ಯಮಿಯಾಗಿಯೂ ಕೂಡ ಆತನಿಗೆ ಒಂದು ನೆರವು ಸಿಗಬಲ್ಲದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕೆಲ ಪ್ರಾಣಿ ಇಲ್ಲಿ ಇಲ್ಲಿ ಕೆಲವು ಪ್ರಾಣಿಗಳನ್ನು ಏನು ಅಂತ ಸಾಕ್ತಾರೆ ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಅಂದರೆ ಇಲ್ಲಿ ಗೋವು ಆಕಳ ಕೂಡ ಅದಕ್ಕೆ ಇಲ್ಲಿ ಗೋವಿನ ಹಾಡು ಅನ್ನುವಂಥ ಕವಿತೆ ಈ ಸಂದರ್ಭದಲ್ಲಿ ನನಗೆ ನೆನಪಾಯಿತು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ ಒಲಕೆ ಹಾಕಿದರೆ ಮೇಲುಗೊಬ್ಬರವಾದೆ ನೀನಾರಿಗಾದಲೆ ಎಲೆಮಾನವ ಗೋವು ನಾನು ಅಂತ ಹೇಳಿ ಗೋವಿನ ಹಾಡಿನಲ್ಲಿ ಒಂದು ಆಕಳು ಕೇಳ್ತತಿ ನಮ್ಮನ್ನು ನೋಡಿ ಹೇಗೆ ಸಗಣಿಗೆ ಸಗಣಿಯನ್ನು ಕುರಿತು ಮಾತನಾಡ್ತತಿ ನೋಡಿ ಒಂದು ಸಗಣಿ ಏನೇನು ಆಗಬಲ್ಲದು ಅನ್ನೋದು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಕುರುಳು ಉರುವಲಗೆ ಬಳಸ್ತೇವೆ ನಾವು ಸುಟ್ಟರೆ ಅದನ್ನು ಸುಟ್ಟುಬಿಟ್ರೆ ಸಗಣಿನ ನಮ್ಮ ಹಣಿಗೆ ಹಚ್ಚುವಂಥ ವಿಭೂತಿಯಾಗುತ್ತೆ ಅಂತ ಹೊಲಕ್ಕೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನಾರಿಗಾದಲೆ ಎಲೆಮಾನವ ಅಂತೇಳಿ ನಮ್ಮನ್ನು ಪ್ರಶ್ನೆ ಮಾಡ್ತೈತಿ ಮನುಷ್ಯನ ಬದುಕು ಎಷ್ಟು ಸ್ವಾರ್ಥ ಇದೆ ಅಂತ ಮನುಷ್ಯ ಎಷ್ಟು ದುರಾಸೆಯಿಂದ ಎಲ್ಲ ಸಂಪತ್ತುಗಳನ್ನು ತನ್ನ ಕುಟುಂಬಕ್ಕೆ ತನ್ನ ಮನೆಯವರಿಗೆ ಹೇಗೆ ಕೇಂದ್ರೀಕರಿಸಿಕೊಳ್ತಾನೆ ಅಂತ ಆದರೆ ಇಲ್ಲಿ ಆಕಳ ಮತ್ತು ಅದರ ಬದುಕು ಅದರ ಬೇರೆ ಬೇರೆ ವಿವಿಧ ಕ್ರಿಯೆಗಳೇನಿವೆಯಲ್ಲ ಅದು ಎಲ್ಲವೂ ಕೂಡ ಅದರಲ್ಲಿ ಆಕಳ ಮೂತ್ರದಲ್ಲಿ ಆಕಳ ಮೂತ್ರದಲ್ಲಿ ಗೋಮ ಗೋ ಗೋಮೂತ್ರ ಅಂತ ಹೇಳ್ತಾರೆ ಅದರಲ್ಲಿ ಅನೇಕ ಆಯುರ್ವೇದಿಕ್ ಔಷಧೀಯ ಗುಣಗಳಿರ್ತಾವ ಗುಣಗಳಿವೆ ಅಂತಹ ಇಲ್ಲಿ ಬಹುಮುಖಿ ಉಪಯೋಗ ಆಗ್ತಕ್ಕಂತಹ ಈ ಗೋವು ನಾವೆಲ್ಲರೂ ಕೂಡ ಅದನ್ನು ಪೂಜ್ಯದಿಂದ ಕಾಣಬೇಕು ಅದನ್ನೆಲ್ಲ ನಾವು ಸಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕವಿತೆ ನಮ್ಮ ಎಲ್ಲರನ್ನೂ ಕೂಡ ಇಲ್ಲಿ ಗಮನ ಸೆಳೀತೈತಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ ಹಾಗೆಯೇ ನೆರೆಹಾವಳಿ ಅಂತ ಇನ್ನೊಂದು ಕವಿತೆ ಇದೆ ಇಲ್ಲಿ ನೋಡಿ ನೆರೆಹಾವಳಿ ಈ ಕವಿತೆಯ ಕೆಲವು ಸಾಲುಗಳನ್ನು ನಿಮ್ಮ ಮುಂದೆ ಉಲ್ಲೇಖ ಮಾಡ್ತೇನೆ ಬರಬಂದು ಬರೆ ಹಾಕಿ ಹೋದ ಮೇಲೆ ನೆರೆ ಬಂದು ಊರಿಂದ ಹೊರ ಹಾಕಿ ತಲ್ಲೋ ನೋಡಿ ಬರ ಬಂದ್ಬಿಡ್ತು ನಮ್ಮ ಮೇಲೆ ಬರೆ ಹಾಕ್ತು ಅಂದರೆ ನಮಗೆಲ್ಲ ಸಂಕಷ್ಟಗಳನ್ನು ಒಡ್ಡಿ ಅಂತ ಬರ ಬಂದರೆ ಮಳೆ ಬರೋಂಗಿಲ್ಲ ಮಳೆ ಬಂದರೆ ಬೆಳೆ ಇಲ್ಲ ಬೆಳೆ ಇಲ್ಲ ಅಂತ ಹೇಳಿದರೆ ಮನುಷ್ಯ ಭಾಳಷ್ಟು ಈ ದೇಶ ಸುಮಾರು ಮುಕ್ಕಾಲು ಭಾಗ ರೈತರಿಂದ ತುಂಬಿರ್ತಕ್ಕಂಥದ್ದು ಹಾಗಾಗಿ ರೈತ ಎಲ್ಲರಿಗೂ ಕೂಡ ಊಟ ಮಾಡಲಿಕ್ಕೆ ಅಲ್ಲಿ ಅನೇಕ ಪದಾರ್ಥಗಳನ್ನು ಬೆಳಿಬೇಕಾಗುತ್ತೆ ಮಳೆ ಇಲ್ಲ ಅಂತಂದರೆ ಯಾವ ಪದಾರ್ಥವನ್ನೂ ಕೂಡ ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬರೆ ಹಾಕಿ ಹೋದ ಮೇಲೆ ನೆರೆ ಬಂದು ಹಂಗ ಆದಮೇಲೆ ಬರ ಬಂತು ಅದನ್ನು ನಮ್ಮ ಮೇಲೆ ಬರೆ ಹಾಕೋದು ಆದರೆ ಇಲ್ಲಿ ಹವಾಮಾನ ವೈಪರೀತ್ಯಗಳಿಂದ ಇವತ್ತು ವಿಪರೀತ ಆಗ್ತಕ್ಕಂಥ ಮಳೆಯನ್ನು ನಾವು ಗಮನಿಸ್ತಾ ಇದ್ದೇವೆ ಬಹುಶಃ ಎರಡು ವರ್ಷಗಳ ಹಿಂದೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಮಳೆ ಅನ್ನು ನಾವು ಕಂಡಿದ್ದೇವೆ ಎಷ್ಟು ಅಂದರೆ ಪ್ರವಾಹೋಪಾದಿಯಲ್ಲಿ ಅನೇಕ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕು ಜಿಲ್ಲೆಗಳು ಕೂಡ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಜನ ಅಕ್ಷರಶಃ ಆ ನೆರೆ ಮನೆ ಮಠಗಳನ್ನು ಕಳೆದುಕೊಂಡು ಬೀದಿಗೆ ಬಿದ್ದದ್ದನ್ನು ನಾವೆಲ್ಲ ನೋಡಿದ್ದೇವೆ ಬಹುಶಃ ಅಂಥ ಎಲ್ಲ ಸೂಕ್ಷ್ಮತೆಗಳನ್ನು ಈ ನೆರೆ ಹಾವಳಿ ಅನ್ನುವಂಥ ಕವಿತೆಯಲ್ಲಿ ಅವರು ಕಟ್ಟಿಕೊಡ್ತಾರೆ ಹೀಗಾಗಿ ನೆರೆ ಹಾವಳಿ ಮನುಷ್ಯನಿಗೆ ಬಹಳಷ್ಟು ಸಂಕಷ್ಟಗಳನ್ನು ಒಡ್ಡಬಲ್ಲದು ಅಂಥೇಳಿ ತಾವೆಲ್ಲ ಗಮನಿಸಿದ್ದೀರಿ ಎಲ್ಲ ಮಾಧ್ಯಮಗಳ ಮೂಲಕ ತಾವೆಲ್ಲ ಗಮನಿಸಿದ್ದೀರಿ ತಿಂಗಳಾನುಗಟ್ಟಲೆ ಆ ನೆರೆ ಹಾವಳಿಯಿಂದ ಉಕ್ಕಿ ಹರಿದು ಬರತಕ್ಕಂಥ ಆ ನೀರೇನಿದೆ ಆ ನದಿ ಪಾತ್ರದಲ್ಲಿರ್ತಕ್ಕಂಥ ಅನೇಕ ಕುಟುಂಬಗಳು ಕೂಡ ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡು ಅಲ್ಲಿರ್ತಕ್ಕಂಥ ಹಸುಗಳು ಆಮೇಲೆ ಹಸುಗೂಸುಗಳಿಗೆ ಆಹಾರ ಇಲ್ಲದೆ ಸತ್ತದ್ದನ್ನು ನಾವೆಲ್ಲ ನೋಡಿದ್ದೇವೆ ಇಂಥ ಎಲ್ಲ ವಿಪತ್ತುಗಳನ್ನು ಮನುಷ್ಯನ ಪಾಲಿಗೆ ಬಂದು ಬಿಟ್ಟು ಹೋಗಿಬಿಡ್ತತೆ ಅಂತ ಹೇಳಿ ನೆರೆ ಹಾವಳಿ ಹಾಗಾಗಿ ಇಲ್ಲಿ ನೆರೆ ಹಾವಳಿಗಳ ಬಗ್ಗೆ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಾಗಿದೆ ಪ್ರಕೃತಿಯ ವಿರುದ್ಧ ಮನುಷ್ಯ ಇಲ್ಲಿ ಚಲಿಸಬಾರದು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ ಆ ಸಂಗತಿಯನ್ನು ಕೂಡ ಇಲ್ಲಿ ಕವಿ ಮಿತ್ರ ಕುರುವತ್ತಿಗೌಡ ಪೊಲೀಸ್ ಪಾಟೀಲ್ ಅವರು ಕೂಡ ಈ ಕವಿತೆಯ ಕೊನೆಯಲ್ಲಿ ಆ ಆಶಯಗಳನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಪ್ರಕೃತಿಯನ್ನು ಅಥವಾ ಪ್ರಕೃತಿಯ ವಿರುದ್ಧವಾಗಿ ನಾವು ನಡ್ಕೊಳ್ಬಾರ್ದು ಅಂತ ಪ್ರಕೃತಿಯ ವಿರುದ್ಧವಾಗಿ ನಡ್ಕೊಂಡಾಗಲೆಲ್ಲ ಮನುಷ್ಯನನ್ನು ಇಲ್ಲಿ ವಿಪತ್ತಿಗೆ ಅಥವಾ ಸಂಕಷ್ಟಕ್ಕೆ ಅದು ಒಡ್ಡತತಿ ಅನ್ನುವಂಥದ್ದು ಅನೇಕ ವಿದ್ಯಮಾನಗಳನ್ನು ನಾವೆಲ್ಲ ನೋಡಿದ್ದೇವೆ ಮನುಷ್ಯ ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಂಡಾಗಲೆಲ್ಲ ಏನೇನಾಗುತ್ತೆ ಅನ್ನುವಂಥದ್ದನ್ನು ತಾವೆಲ್ಲ ನೋಡಿದ್ದೀರಿ ಹಾಗಾಗಿ ಪ್ರಕೃತಿಯ ವಿರುದ್ಧವಾಗಿ ನಡ್ಕೊಳ್ಳಾರ್ದೇ ಪರಿಸರ ಸಮತೋಲವನ್ನು ಸಮತೋಲನವನ್ನು ನಾವೆಲ್ಲ ಕಾಯ್ಕೊಳ್ಳಬೇಕು ಅಂತ ಪರಿಸರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ನಾವೆಲ್ಲರೂ ಪಾಲಿಸಬೇಕು ಅನ್ನುವಂಥದ್ದನ್ನು ಕವಿತೆಯಲ್ಲಿ ಭಾಳ ಸೂಚ್ಯವಾಗಿ ಮಾರ್ಮಿಕವಾಗಿ ಅವರು ಹೇಳ್ತಾರೆ ಅದೇ ರೀತಿ ಇನ್ನೊಂದು ಕವಿತೆ ಇದೆ ಇಲ್ಲಿ ಅವರು ಒಂದಷ್ಟು ಆಧುನಿಕ ವಚನಗಳನ್ನು ಕೂಡ ಈ ಕವನ ಸಂಕಲನದಲ್ಲಿ ಸೇರಿಸಿದ್ದಾರೆ ಸುಮಾರು ಆಧುನಿಕ ವಚನಗಳನ್ನು ಈ ಸಂಕಲನದಲ್ಲಿ ಅವರು ಸೇರಿಸಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು ಮರದಲ್ಲಿ ಹೂವು ಕಾಯಿ ಮನೆಯಲ್ಲಿ ತಂದೆ ತಾಯಿ ನೋಡಿ ಮರಕ್ಕೆ ಒಂದು ಸೊಬಗು ಬರಬೇಕಾದರೆ ಮರಕ್ಕೆ ಒಂದು ಶೃಂಗಾರ ಬರಬೇಕಾದ್ರೆ ಮರ ತುಂಬ ಸಮೃದ್ಧತೆಯನ್ನು ಪಡ್ಕೊಳ್ಬೇಕಾದ್ರೆ ಅದರಲ್ಲಿ ಹೂವು ಕಾಯಿಗಳಿರಬೇಕು ಅಂತ ಮನೆ ಮನೆಯಾಗಿರಬೇಕಾದ್ರೆ ಅಲ್ಲಿ ತಂದೆ ತಾಯಿ ಇರಬೇಕು ಅಂತ ಇರಲು ಚಂದವಯ್ಯ ಅಯ್ಯ ಅಂತೇಳಿ ಆಧುನಿಕ ವಚನ ಆಧುನಿಕ ವಚನದಲ್ಲಿ ಒಂದು ಕೌಟುಂಬಿಕ ಈ ಸಂಬಂಧಗಳನ್ನು ಈ ಕೌಟುಂಬಿಕ ಸಂಬಂಧದಲ್ಲಿರ್ತಕ್ಕಂಥ ಅನೇಕ ಸೂಕ್ಷ್ಮತೆಯನ್ನು ಅವರು ಕಾವ್ಯದ ಮುಖಾಂತರ ಇಲ್ಲಿ ಪ್ರಕೃತಿಗೆ ಸಮೀ ಸಮೀಕರಿಸಿ ಮಾತನಾಡುವಂಥದ್ದು ಬಹಳ ಚೆನ್ನಾಗಿದೆ ಹಿರಿಯರು ಗುರಿಯ ತೋರಿಸುವ ಅನುಭವಿಗಳೆಂದರೂ ಕುರುವತ್ತಿ ಬಸವೇಶ್ವರ ಪರಿಸರ ಅದಕ್ಕೆ ಸಂಬಂಧಪಟ್ಟಂತೆ ಮನೆ ಮನೆಗೆ ಸಂಬಂಧಪಟ್ಟಂತೆ ಪರಿಸರ ಈ ರೀತಿ ಮನೆಯಲ್ಲಿ ಹಿರಿಯರಿರಬೇಕು ಅದಕ್ಕೊಂದು ಮಾತಿದೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಮುಂದೆ ಯಾವಾಗಲೂ ಮನುಷ್ಯನಿಗೆ ಗುರಿ ಇರಬೇಕು ಆ ಗುರಿಗೆ ಸರಿಯಾದಂಥ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾದ್ರೆ ನಮಗೊಂದು ಸಾಮರ್ಥ್ಯ ಬೇಕಲ್ವೇ ಅಂಥ ಸಾಮರ್ಥ್ಯವನ್ನು ನಮಗೆ ಸಿದ್ಧಿಗೊಳಿಸಬೇಕಾದ್ರೆ ಅಂಥ ಸಾಮರ್ಥ್ಯಗಳನ್ನು ತುಂಬಬಲ್ಲಂಥ ಒಂದು ಚೈತನ್ಯ ಒಂದು ಶಕ್ತಿ ಬೇಕಾದರೆ ಅದಕ್ಕೆ ಗುರು ಬೇಕು ಅನ್ನುವಂಥದ್ದು ಹಾಗಾಗಿ ಹಿಂದ್ಗಡೆ ಗುರು ಇರಬೇಕು ಮುಂದ್ಗಡೆ ಗುರಿ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಮನೆಯಲ್ಲಿ ತಂದೆ ತಾಯಿಗಳ ಪಾತ್ರ ಗುರುವಿನ ಪಾತ್ರ ಸಮಾಜದಲ್ಲಿ ನಾವು ಸಾಮಾಜಿಕವಾಗಿ ಬೆಳಿಬೇಕಂತಂದರೆ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅಥವಾ ಸೇವಾ ಮನೋಭಾವ ಬರಬೇಕಂತ ಹೇಳಿದರೆ ಗುರು ಮತ್ತು ತಂದೆ ತಾಯಿಯ ಸಂಸ್ಕಾರ ಬಹಳ ದೊಡ್ಡದು ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಈ ಕವಿತೆಯಲ್ಲಿ ಕಟ್ಟಿಕೊಡ್ತಾರೆ ಈ ಕವಿತೆಯನ್ನು ಓದಿದ ತಕ್ಷಣ ನನಗೆ ನೆನಪಾಗಿದ್ದು ಮತ್ತು ಜರಗನಹಳ್ಳಿ ಶಿವಶಂಕರ್ ಅವರು ಬರೆದಂತಹ ಬಹಳ ಸೂಕ್ಷ್ಮವಾದಂಥ ಬಹಳ ವಿಶೇಷ ಇರತಕ್ಕಂತಹ ತುಂಬ ಸೊಗಸಾದಂಥ ಸಾಲುಗಳಿವು ನಾನು ಹೇಳಲೇಬೇಕು ತೊನೆಯದಿದ್ದರೂ ಹಣ್ಣು ಕಾಯಿ ಹೂಗಳನ್ನು ಬಿದಿರು ನೋಡಿ ತೊನೆಯದಿದ್ದರೂ ಹಣ್ಣು ಕಾಯಿ ಹೂಗಳನ್ನು ಬಿದಿರು ತೊಟ್ಟಿಲಾಗಿ ತೂಗುವುದು ಮಕ್ಕಳನ್ನು ಬುಟ್ಟಿಯಾಗಿ ಹೊರುವುದು ಹಣ್ಣು ಕಾಯಿ ಹೂಗಳನ್ನು ಅಂತ ನೋಡಿ ಬಿದಿರು ಯಾವ ರೀತಿಯಲ್ಲಿ ಅದು ಹಣ್ಣು ಕಾಯಿಗಳನ್ನು ಬಿಡದೇ ಇದ್ದರೂ ಕೂಡ ಬಿದಿರು ಆದರೆ ತೊಟ್ಟಿಲಾಗಿ ತೂಗ್ತತಿ ಮಕ್ಕಳಿಗೆ ಮಕ್ಕಳು ನಿದ್ದೆ ಮಾಡ್ತಾರೆ ಹೌದು ಮಕ್ಕಳನ್ನು ಅಂದರೆ ಹಸುಗೂಸುಗಳನ್ನು ತೊಟ್ಟಿಲಲ್ಲಿ ಮಲಗಿಸೋದು ಅದೊಂದು ಸಂಪ್ರದಾಯ ಹಾಗಾಗಿ ಅದು ಹಣ್ಣು ಕಾಯಿ ಹೂವು ಬಿಡದೇ ಇದ್ದರೂ ಕೂಡ ಬಿದಿರು ಮಕ್ಕಳನ್ನು ತೊಟ್ಟಿಲಾಗಿ ಹೊರತತಿ ಅಂತ ಬುಟ್ಟಿಯಾಗಿ ಹಣ್ಣು ಕಾಯಿ ಹೂಗಳನ್ನು ಅದು ಹೊರತತಿ ಅಂತ ಈಗ ಧಾರ್ಮಿಕ ಆಚರಣೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಬುಟ್ಟಿಗಳಲ್ಲಿ ಅಥವಾ ಯಾರಿಗಾದರೂ ಅತಿಥಿಗಳು ಬಂದಾಗ ಅಥವಾ ಅತಿಥಿಗಳನ್ನು ಗೌರವಿಸುವಾಗ ಸತ್ಕರಿಸುವಾಗ ಇಲ್ಲಿ ಬಿದಿರಿನ ಬುಟ್ಟಿಗಳನ್ನು ಉಪಯೋಗಿಸ್ತಾರೆ ಸಣ್ಣ ಸಣ್ಣ ಬುಟ್ಟಿಗಳಲ್ಲಿ ಎಲ್ಲ ಹಣ್ಣುಗಳನ್ನಿಟ್ಟು ಗೌರವದ ಸೂಚಕವಾಗಿ ಅಲ್ಲಿ ಅದನ್ನು ಕೊಡ್ತಾರ ಅನ್ನುವಂಥದ್ದು ಹೀಗೆ ಬಿದಿರು ಕೂಡ ತನ್ನ ತನ್ನ ಪಾಲಿನ ಕರ್ತವ್ಯನ ಎಷ್ಟು ಸೂಕ್ಷ್ಮವಾಗಿ ನಿಭಾಯಿಸ್ತೈತಿ ಅನ್ನುವಂಥದ್ದನ್ನು ಬಹಳ ಸೂಚ್ಯವಾಗಿ ಅಲ್ಲಿ ಅವರು ಹೇಳ್ತಾರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅನೇಕ ಇಲ್ಲಿ ಆಧುನಿಕ ವಚನಗಳಲ್ಲಿ ಅನೇಕ ವಚನದ ಸಾಲುಗಳು ಕೂಡ ಅಂಥ ತಾತ್ಪರ್ಯ ಇರತಕ್ಕಂಥದ್ದನ್ನು ಓದುಗರ ಗಮನ ಸೆಳಿತಾವ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹಾಗೆಯೇ ಇಲ್ಲಿ ಇಷ್ಟದ ಬಾಳು ಅಂತ ಇನ್ನೊಂದು ಒಂದಷ್ಟು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ವಚನಗಳನ್ನು ಅವರು ಬರೆದಾರೆ ಆಧುನಿಕ ವಚನಗಳು ಇಷ್ಟವಿಲ್ಲದ ಕಾಯಕ ಎಷ್ಟು ಮಾಡಿದರೇನು ಇಷ್ಟವಿಲ್ಲದವರ ಜೊತೆ ಎಷ್ಟು ದಿನ ಬಾಳಿದರೇನಯ್ಯ ಒಳೆಯಲ್ಲಿ ಹಣ್ಣು ತೊಳೆದಂತೆ ಒಂದು ಒಳೆಯಾಗಿ ಹುಣಸೆಹಣ್ಣು ತೊಳೆದರೆ ಅದಕ್ಕೇನಾದರೂ ಆಗಬಲ್ಲದಾ ಇಲ್ಲ ಖಂಡಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಯಾವತ್ತೂ ಯಾವುದೇ ಕಾಯಕವನ್ನು ಮಾಡಿದರೂ ಕೂಡ ನಾವು ಇಷ್ಟಪಟ್ಟು ಮಾಡಬೇಕು ಇಷ್ಟಪಟ್ಟು ಮಾಡದೇ ಇದ್ದರೆ ಆ ಕಾಯಕ ಎಂದೂ ನಮಗೆ ಒಲೆಯೋದಿಲ್ಲ ಆ ಕಾಯಕದಿಂದ ಎಂದೂ ಶ್ರೇಷ್ಠತೆ ದಕ್ಕೋದಿಲ್ಲ ಗೌರವ ಸಿಕ್ಕೋದಿಲ್ಲ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದಂಥದ್ದು ಅದಕ್ಕೆ ಇಲ್ಲಿ ನನಗೆ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆಯ ಸಾಲುಗಳು ನನಗೆ ಬಾ ಇಲ್ಲಿ ನೆನ್ ನೆನಪಾದವು ಅವನ್ನು ಇಲ್ಲಿ ನಾನು ಸ್ಮರಿಸಲೇಬೇಕು ಆಮೇಲೆ ಬದುಕಿನಲ್ಲಿ ಹೊಂದಾಣಿಕೆ ಕೂಡ ಬಹಳ ಮುಖ್ಯ ಅಂತ ಹೇಳ್ತಾರೆ ಅವರು ಇಲ್ಲಿ ಕುರುವತ್ತಿಗೌಡ ಪೊಲೀಸ್ ಪಾಟೀಲ್ ಅವರು ಮುಂದುವರಿದಂತೆ ಇಲ್ಲಿ ವಚನಗಳಲ್ಲಿ ಹೊಂದಾಣಿಕೆ ಬದುಕು ಬಹಳ ಮುಖ್ಯ ಅಂತ ಹೊಂದಾಣಿಕೆ ಬದುಕಿನಲ್ಲಿ ಹೊಂದಾಣಿಕೆ ಇಲ್ಲದಿದ್ದರೆ ಪ್ರೀತಿ ವಿಶ್ವಾಸ ಇಲ್ಲದಿದ್ದರೆ ಏನೆಲ್ಲ ಅನರ್ಥಕ್ಕೆ ನಮ್ಮ ಬದುಕು ಒಡ್ಡುತ್ತದೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ ಅದಕ್ಕೆ ಇಲ್ಲಿ ನಾನು ಇಲ್ಲಿ ಕನ್ನಡದ ಬಹಳ ದೊಡ್ಡ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಹೇಳ್ತಾರೆ ಅವರ ಕವಿತೆಯ ಸಾಲುಗಳನ್ನು ನಾನು ಈ ಕೋಟ್ ಮಾಡ್ತೇನೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯ ಕೋಟೆಯೊಳಗೆ ನೋಡಿ ಹತ್ತಿರ ಇರ್ತವೆ ಆದರೂ ಹತ್ತಿರಕ್ಕೆ ಹೋಗಂಗಿಲ್ಲ ದೂರ ನಿಲ್ತವೆ ಯಾಕಂದ್ರೆ ಹಂಗೊಂದು ಈಗೋ ನಮಗೆ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯೊಳಗೆ ಎಷ್ಟು ಕಷ್ಟವೋ ಹೊಂದಾಣಿಕೆ ಎನ್ನುವುದು ನಾಲ್ಕು ದಿನದ ಈ ಬದುಕಿನೊಳಗೆ ಎಷ್ಟು ಕಷ್ಟ ನೋಡಿ ಹೊಂದಾಣಿಕೆ ಅನ್ನೋದು ನಾವು ಮೂರೇ ದಿನ ನಮ್ಮ ಬದುಕು ಮೂರು ದಿನದ ಸಂತೆ ಅಂತ ಹೇಳ್ತಾರೆ ಮೂರು ದಿನದ ಸಂತೆ ಈ ಬದುಕು ಅಂತ ಮೂರು ದಿನದ ಈ ಸಂತೆಯೊಳಗೆ ಈ ಬದುಕಿನಲ್ಲಿ ಹೊಂದಾಣಿಕೆ ಎನ್ನುವುದು ಎಷ್ಟು ಕಷ್ಟ ಆಗುತ್ತೆ ನೋಡಿ ಮನುಷ್ಯನಿಗೆ ಅದಕ್ಕೆ ಹೇಳ್ತಾರೆ ಅವರು ಮುಂದುವರೆದಂತೆ ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲ ಇವೆ ನಮ್ಮೊಳಗೆ ಆದರೆ ಹೆಂಗಿರಬೇಕು ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಇದೆ ನಾಲಿಗೆಗೆ ಅಂತ ನೋಡಿ ಒಳಗ ಮನುಷ್ಯ ಅಂದರೆ ಮನುಷ್ಯನ ಮನಸ್ಸು ಸ್ವಚ್ಛವಾಗಿರಬೇಕು ಅಂತ ಒಳಗಿನ ಅದು ಏನು ಆ ಕೊಳಕು ಅದನ್ನು ಹೋಗಲಾಡಿಸಬೇಕು ಹೋಗಲಾಡಿಸಿದ್ದೇ ಆದರೆ ಆ ಅದನ್ನು ಕಲಕದೇ ಇದ್ದರೆ ಆ ಮನಸ್ಸನ್ನು ಕಲಕದೇ ಇದ್ದರೆ ನಮಗೆ ಅಮೃತದ ಇದೆ ನಾಲಿಗೆಗೆ ಅಂತ ಇಂಥ ಎಲ್ಲ ಗುಣ ಗುಣಗಳನ್ನು ಬೆಳೆಸಿಕೊಂಡಾಗ ಮನುಷ್ಯನ ಬದುಕು ಬಹಳ ಸಮೃದ್ಧಿಯಾಗುತ್ತೆ ಅಂತ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಈ ಎಲ್ಲ ಆಧುನಿಕ ವಚನಗಳು ಕಟ್ಟಿಕೊಡ್ತಾವೆ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಭಾಳಷ್ಟು ಸಣ್ಣ ಸಣ್ಣ ವಚನಗಳನ್ನು ಇಲ್ಲಿ ಕವಿ ಮಿತ್ರ ಕುರುವತ್ತಿಗೌಡ ಪೊಲೀಸ್ ಪಾಟೀಲ್ ಅವರು ಬರೆದಿದ್ದಾರೆ ಬಹುತೇಕ ಎಲ್ಲ ಆಧುನಿಕ ವಚನಗಳಲ್ಲಾಗಲಿ ಮತ್ತು ಕವಿತೆಯ ಸಾಲುಗಳಲ್ಲಾಗಲಿ ಇಲ್ಲಿ ಒಂದು ಸಾಮಾಜಿಕ ಕಾಳಜಿ ಇದೆ ಇಲ್ಲಿ ಶೋಷಣೆಗೆ ಒಳಗಾದಂತಹ ಒಂದು ಆದರ್ಶ ಮೌಲ್ಯಗಳು ದೌರ್ಜನ್ಯ ಬೇರೆ ಬೇರೆ ಅನೇಕ ವಿಷಯಗಳು ಸಾಮಾಜಿಕ ಜೀವನಕ್ಕೆ ಪೂರಕವಾಗಿರ್ತಕ್ಕಂತಹ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂತಹ ಪರಿಸರಕ್ಕೆ ಸಂಬಂಧಪಟ್ಟಂತಹ ಸುತ್ತಲಿನ ಸಮಾಜ ಏನಿದೆ ಆ ಎಲ್ಲ ಸಮಾಜದ ಒಳನೋಟಗಳನ್ನು ಕವಿತೆ ಮತ್ತು ಆಧುನಿಕ ವಚನಗಳು ಇಲ್ಲಿ ಒಂದು ಕನ್ನಡಿಯಾಗಿ ಅಕ್ಷರಗಳ ಮೂಲಕ ಸಾಲುಗಳ ಮುಖಾಂತರ ಓದುಗರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಇದೆ ಕುತ್ತಿಗೌಡ ಹೆಚ್ ಪೊಲೀಸ್ ಪಾಟೀಲ್ ಅವರು ಇನ್ನೂ ಯುವಕರು ಹಾಗಾಗಿ ಮತ್ತಷ್ಟು ಓದಿಗೆ ತಮ್ಮನ್ನು ತಾವು ಒಡ್ಡಿಕೊಳ್ತಾ ಮತ್ತಷ್ಟು ಜೀವನ ಅನುಭವಕ್ಕೆ ತಮ್ಮನ್ನು ತಾವು ಒಡ್ಡಿ ಒಡ್ಡಿಕೊಳ್ತಾ ಈ ಥರದ ಕೃಷಿಯಲ್ಲಿ ಖಂಡಿತ ಅವರು ಮುಂದುವರೆದರೆ ಬಹುಶಃ ಕನ್ನಡ ಸಾಹಿತ್ಯಕ್ಕೆ ಇನ್ನೊಂದಷ್ಟು ಒಳ್ಳೆ ಕೃತಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಈ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿಗೆ ಈ ಪುಸ್ತಕದ ಅವಲೋಕನವನ್ನು ಮುಗಿಸ್ತೇನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ಪುಸ್ತಕದೊಂದಿಗೆ ನಿಮ್ಮನ್ನು ಎದುರುಗೊಳ್ತೇನೆ ಅಲ್ಲಿಯವರಿಗೆ ವಿರಾಮ ನಮಸ್ಕಾರ